ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಒಗ್ಗಡ್ಡಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಕೃಷ್ಣ ನಮಸ್ಕಾರ ನಮಸ್ಕಾರ ಕೃಷ್ಣ ಅವರು ಬಂದಿದ್ದಾರೆ ಕೃಷ್ಣ ಏನು ಮಾಡ್ತೀರಾ ಇವತ್ತು ಧಮ್ಮಾಲು ಧಮ್ಮಾಲು ಅದೇನಪ್ಪ ಏನೇನ್ ತಂದಿದ್ದೀರಪ್ಪ ಧಮ್ಮಾಲು ಮಾಡಕ್ಕೆ ಧಮ್ ಆಲು ಬೇಕಾಗುವ ಸಾಮಗ್ರಿಗಳು ಆಲೂಗೆಡ್ಡೆ ಗೋಡಂಬಿ ಈರುಳ್ಳಿ ಟೊಮ್ಯಾಟೊ ಗರಂ ಮಸಾಲಾ ಜೀರಿಗೆ ಪುಡಿ ಧನಿಯಾ ಪುಡಿ ಅಚ್ಚಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಬಾದಾಮಿ ಗೋಡಂಬಿ ಪೇಸ್ಟ್ ಕಾಳು ಮೆಣಸಿನ ಪುಡಿ ಉಪ್ಪು ಎಣ್ಣೆ ಓಕೆ ಇದೇನು ಗ್ರೇವಿನಾ ಅಥವಾ ಯಾವುದೇನು ಸ್ನಾಕ್ಸ್ ತರ ಇರುತ್ತಾ ಇಲ್ಲ ಗ್ರೇವಿ ಪಕ್ಕಾ ಗ್ರೇವಿನಾ ಪಕ್ಕಾ ಗ್ರೇವಿ ಓಕೆ ಹಾಗಿದ್ರೆ ಇನ್ನ ಕಲ ಶುರು ಮಾಡೋಣ ಏನು ಕೊಡ್ಲಿ ಇವನು ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ಮಿಕ್ಸಿಂಗ್ ಬೌಲ್ ಕೊಡ್ಲ ತಗೊಳ್ಳಿ ಹಾಗೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ರೆ ಕಡಾಯಿ ಇಟ್ಕೊಂಡ್ಬಿಡ ಅದ್ರೊಳಗೆ ಏನಿದೆ ಏನ್ ಬೇಕು ಕಡಾಯಿ ಏನಕ್ಕೆ ಗ್ರೇವಿ ಸ್ಟಾರ್ಟ್ ಮಾಡ್ಕೊಂಬಿಡ ಗ್ರೇವಿ ಶುರು ಮಾಡೋಕ್ಕೆ ಕಡಾಯಿ ಬೇಕಾ ನಿಮಗೆ ಹೌದು ಇದು ಸಾಕಾಗ್ಬೋದಲ್ವಾ ಹಾಂ ಸಾಕು ಫಸ್ಟ್ ಒಂದು ಸ್ವಲ್ಪ ಆಯಿಲ್ ಹಾಕಿ ಹಾಕ್ತೀನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಂಬಿಡೋಣ ಅಂದ್ರೆ ಆಲು ಒಳಗಡೆ ಸ್ಟಫಿಂಗ್ಗೆ ಪೊಟೇಟೊ ಆಲ್ರೆಡಿ ಬಾಯ್ಲ್ ಆಗಿದೆ ಸೊ ಇನ್ನೇನು ಬೇಕಾಗಿಲ್ಲ ಗೋಡಂಬಿ ಏನು ಯೂಸ್ ಮಾಡ್ತಾ ಇದೀವಲ್ಲ ಇದನ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಕೊಡ್ತೀನಿ ಫ್ರೈ ಪ್ಯಾನ್ ಕೊಡ್ತೀನಿ ಸಣ್ಣ ಇದರಲ್ಲೇ ಫ್ರೈ ಮಾಡ್ಕೊಂಬಿಡ್ತೀನಿ ಹೌದಾ ಹಾಂ ಇದ್ರಲ್ಲಿ ಫಸ್ಟ್ ಫ್ರೈ ಗೋಡಂಬಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಆಮೇಲಿಂದ ನಾವು ಆನಿಯನ್ ಫ್ರೈ ಮಾಡ್ಕೊಂಡು ಇನ್ ಮುಂದಕ್ಕೆ ಗ್ರೇವಿ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಸೊ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಫಸ್ಟ್ ಗೋಡಂಬಿ ಹಾಕ್ತಿದ್ರಾ ಹಾಂ ಸೊ ಫ್ರೈ ಆಗಿದೆ ಆಲ್ರೆಡಿ ಸೊ ತೆಗ್ದು ಇಟ್ಕೊಂಬಿಡೋಣ ಕಡಿಮೆ ಮಾಡಲ ಹಾಂ ಸೊ ಈಗ ನಾವು ಇದೇ ಹಾಕೋಬೋದಲ್ಲ ಇದಕ್ಕೆ ಎಣ್ಣೆ ಕಾದಿರುತ್ತೆ ಹಾ ಈರುಳ್ಳಿ ಹಾಕೋಣ ಆಲೂಗಡ್ಡೆ ಹೌದು ಫಿಲ್ಲಿಂಗ್ ರೆಡಿ ಮಾಡ್ಕೊಂಬಿಡೋಣ ಸೊ ಫಿಲ್ಲಿಂಗ್ಗೆ ಬೇಯಿಸಿರುವಂತಹ ಆಲೂಗಡ್ಡೆ ಸ್ವಲ್ಪ ಗೋಡಂಬಿ ಹಾಕೊಂಡಿದ್ದೀನಿ ಫಸ್ಟ್ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಈರುಳ್ಳಿ ಮಿಕ್ಕಿರೋದು ಸೊ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಕೊಳ್ಳಿ 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 ಕೃಷ್ಣ ಹಾಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಇದಕ್ಕೆ ಫುಲ್ ಬ್ರೌನ್ ಬ್ರೌನ್ ಆಯ್ತು ಅದಕ್ಕೆ ಟೊಮೆಟೊ ಹಾಕೊಬಿಡೋಣ ಹಾಕ್ಬಿಡಿ ಹಾಕಿ ಹಾಕಿ ಸೊ ಈಗ ಚಿಲ್ಲಿ ಪೌಡರ್ ಆಲ್ರೆಡಿ ಹಾಕೊಂಡಿದ್ದೀವಿ ಓಕೆ ಸ್ವಲ್ಪ ಗರಂ ಮಸಾಲ ಹಾಕೊತಿದ್ದೀನಿ ಗರಂ ಮಸಾಲನ ಹಾ ಓಕೆ ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಸ್ಟಫಿಂಗ್ ರೆಡಿ ಆಯ್ತು ಆಲ್ಮೋಸ್ಟ್ ಇದಕ್ಕೆ ಒಂಚೂರು ಉಪ್ಪು ಹಾಕೊಳ್ಳೋಣ ಹಾಕೊಳ್ಳಿ 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 ಆಲೂಗಡ್ಡೆ ಹೆಂಗಪ್ಪ ಈ ಶೇಪ್ ಮಾಡಿದ್ರಿ ನೀವು ಏನಿಲ್ಲ ಪೀಲರ್ ಇದೆಯಲ್ಲ ಹೌದು ಪೀಲರ್ ಒಳಗೆ ಮುಂಭಾಗದಿಂದ ಹಿಂಗೆ ತೆಗೆದ್ರೆ ನೀಟಾಗಿ ಕಟ್ ಆಗ ಅದೇ ಥರ ಬಂದ್ಬಿಡುತ್ತಾ ಹಾಂ ಏನಂದ್ರೆ ಆಲೂಗಡ್ಡೆಲಿ ಈ ತರ ಫಿಲ್ ಮಾಡ್ಕೋಬೇಕು ಓಕೆ ಎಣ್ಣೆಲ್ಲ ಕರಿಬೇಕಾ ಇಲ್ಲ ಇದ್ರೊಳಗಡೆ ಕುಕ್ ಮಾಡ್ತೀವಿ ಇದ್ರೊಳಗೆ ಕುಕ್ ಮಾಡ್ತೀವ ಬಟ್ಲು ತರ ಮಾಡಕ್ ಬಿಡಿದೀರಾ ಸಖತ್ತಾಗಿ ಆಲೂಗಡ್ಡೆನ ಇವನೊಂದು ಎತ್ಕೊಂಡು ಬಾಯಿ ಹಾಕೊಳ್ಳೋದಾ ಇಲ್ಲ ಗ್ರೇವಿ ಒಳಗಡೆ ಇರತ್ತೆ ಇದು ಹೌದಾ ಇವಾಗ ಕೋಫ್ತಾ ಯಾವ ರೀತಿ ಆಲೂಗಡ್ಡೆನ ಇಲ್ವಾ ಹಸಿದೆ ಆಲೂಗಡ್ಡೆ ಹಸಿ ಇದು ಆಲೂಗಡ್ಡೆ ಹಸಿದು ಓಕೆ ಬೇಯಿಸಿರೋದು ಒಳಗಡೆ ಸ್ಟಫಿಂಗ್ ಮಾತ್ರ ಬೇಯಿಸಿರೋದು ಓಕೆ ಯಾಕೆಂದ್ರೆ ಆಚೆ ಕಡೆ ತೆಳ್ಳಗಿರತ್ತಲ್ಲ ಸೊ ಬೇಗ ಬೆಂದೋಗತ್ತೆ ಇದು ವೆರಿ ಗುಡ್ ಚಿಕ್ಕ ಕಪ್ಪು ಚೆನ್ನಾಗಿದೆ ಸೊ ಇದನ್ನ ಇದ್ರೊಳಗಡೆ ಇಡ್ತಾ ಬರೋಣ ನೀರೇನಾದ್ರೂ ಹಾಕ್ಬೇಕಾಗುತ್ತಾ ಹಾ ಒಂದ್ ನಿಮಿಷ ಉಪ್ಪು ಹಾಕ್ತೀನಿ
ಉಪ್ಪು ಒಂದ್ ಸ್ವಲ್ಪ ಮಸಾಲ ಎಲ್ಲ ಹಾಕ್ಬಿಡ್ತೀನಿ. ಸೊ ಆಮೇಲಿಂದ ನೀರ್ ಹಾಕೋಣ, ಯಾಕೆಂದ್ರೆ ನಾವು ಗ್ರೇವಿಗೇನು ಹಾಕಿಲ್ಲ ನಾವು. ಹೌದು, ಸ್ವಲ್ಪ ಗರಂ ಮಸಾಲ, ಗರಂ ಮಸಾಲ, ಜೀರಾ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್. ಎಲ್ಲ ಪೌಡರ್ಗಳು ಹಾಕಾಗಿದೆಯಲ್ವಾ? ಹಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೊ ಈಗ ಇದನ್ನ ಮಿಕ್ಸ್ ಮಾಡ್ತಾ ಬರೋಣ. ಇಟ್ಕೊಳ್ತಲ್ಲ ಸ್ವಲ್ಪ ಎಲ್ಲ ಖಾರ ಉಪ್ಪು ಒಳಗೋಗ್ಲಿ. ಒಂಥರ ಮೊಟ್ಟೆ ಕಂಡಂಗೆ ಕಾಣುತ್ತೆ ಇದು. ಇದು ನೋಡ್ತಾ ಇದ್ರೆ ಈ ಬಾಯಿಲ್ಡ್ ಮೊಟ್ಟೆ ಹಾಕಿ ನಾವು ಗ್ರೇವಿ ಮಾಡ್ತೀವಿ, ಓಕೆ, ಆ ಥರ ಕಾಣ್ತದೆ ಇದು. ಸೊ ಇವಾಗ ಓಕೆ, ಈ ಆಲ್ಮಂಡ್ ಮತ್ತೆ ಕ್ಯಾಶ್ಯೂ ಪೇಸ್ಟ್ ಏನಿತ್ತು, ಬಾದಾಮಿ ಮತ್ತು ಗೋಡಂಬಿಯ ಪೇಸ್ಟ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಹೌದು, ನೀರು ಹಾಕಿ. ಈಗ ನೀರು ಹಾಕಲ ಈಗ ಕವರ್ ಮಾಡ್ಬಿಡಿ. ಕವರ್ ಮಾಡೋಣ. ಹಾ, ಎಷ್ಟು ನಿಮಿಷ ಬೇಕಾಗಿದೆ ಕೃಷ್ಣ? ಒಂದು 10 ಮಿನಿಟ್ಸ್. ಕೃಷ್ಣ ರೆಡಿ ಆಗಿರ್ಬೋದು ಅನ್ಕೊಂಡಿದ್ದೆ. ಹಾ, ರೆಡಿ ಇದೆ. ತೆಗೆದು ನೋಡುವ. ಹಾ, ಏನಾಗಿದೆ ಪರಿಸ್ಥಿತಿ? ಹಾ, ಓ ಆಗಿದ್ಯಾ? ಹಾ, ಎಲ್ಲ ಕುಕ್ ಆಗಿದೆ. ಸೊ ಪ್ಲೇಟಿಂಗ್ ಮಾಡ್ಬಿಡೋಣ. ಬೇವ್ ರೆಡಿ, ಆಫ್ ಮಾಡೋಣ ಫಸ್ಟ್. ಹಾ, ಆಫ್ ಮಾಡಿ. ಸೊ ಪ್ಲೇಟಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡೋಣ ಅಂದ್ರೆ, ಫಸ್ಟ್ ಈ ಪೊಟ್ಯಾಟೊ ಏನಿದೆ, ಹೌದು, ಇದನ್ನ ತಗೊಂಡು ಕೆಳಗಡೆ ಇಟ್ಕೊಂಡ್ಬಿಡೋಣ. ಅಲ್ಲಪ್ಪ, ನಿನ್ ಕೆಳಗಡೆ ಅದನ್ನ ಇಟ್ಬಿಟ್ರೆ ಎಲ್ಲಪ್ಪ ಮೇಲ್ಗಡೆ ಕಾಣುತ್ತೆ ಕೃಷ್ಣ? ಇಲ್ಲ, ಅದು ಪೂರ್ತಿ ಕವರ್ ಆಗೋ ಹಂಗ ಗ್ರೇವಿ ಹಾಕಲ್ಲ. ಹಂಗಂತೀರಾ? ಹಾ. ಸೊ ಈಗ ಇದನ್ನ ದಮ್ ಆಲು ರೆಡಿ ಇದೆ. ದಮ್ ಆಲು ರೆಡಿ ಇದೆ. ಮಾಡುವಂತ ವಿಧಾನ ನೋಡ್ಕೋಬೇಕು ನೀವು. ಫಸ್ಟ್ ಆಲೂಗಡ್ಡೆ ಒಳಗಿರೋದೆಲ್ಲ ತೆಗೆದು ಅದರೊಳಗೆ ತಿರ್ಗಾ ಆಲೂಗಡ್ಡೆನೆ ಮುಚ್ಚಿ ತಿರ್ಗಾ ಅದನ್ನ ಕುಕ್ ಮಾಡಿ. ತುಂಬಾ 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 ಎಕ್ಸಸೈಸ್ ಇದೆ ಇದಕ್ಕೆ. ಮೋಸ್ಟ್ಲಿ ತುಂಬಾ ಚೆನ್ನಾಗಿರೋ ತರ ಕಾಣ್ತದೆ. ಒಂದೊಂದು ಆಲೂಗಡ್ಡೆ ಹಂಗೆ ಪೂರ್ತಿ ತಿಂದ್ರೆ ಮಜಾ ಇರೋದು. ಆದ್ರೆ ಒಂದ್ಸರಿ ತಿನ್ನಕ್ಕೆ ಶುರು ಮಾಡಿದ್ರೆ ಪ್ಲೇಟ್ ಖಾಲಿ ಆದ್ಮೇಲೆ ನಿಮಗೆ ಬೇಜಾರಾದಾಗ ಕೃಷ್ಣ ಇರಲ್ಲ, ತೋರ್ಸಕ್ಕೆ ನಾವು ಇರಲ್ಲ, ಇನ್ನೊಂದ್ಸರಿ ತೋರಿಸ್ತೀವಿ, ನಡ್ಕೊಳ್ಳಿ. ದಮ್ ಆಲು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಗೋಡಂಬಿ ಹಾಕಿ ಹುರಿದು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಇದಕ್ಕೆ ಬೇಯಿಸಿದ ಆಲೂಗೆಡ್ಡೆ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ. ನಂತರ ಕೊತ್ತಂಬರಿ ಸೊಪ್ಪು, ಅಚ್ಚಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಕಪ್ ರೀತಿಯಲ್ಲಿ ಕಟ್ ಮಾಡಿಕೊಂಡ ಆಲೂಗೆಡ್ಡೆಯ ಒಳಗೆ ತುಂಬಿ. ಆಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಟೊಮೆಟೊ ಹಾಕಿ ಹುರಿಯಿರಿ. ಇದಕ್ಕೆ ಫಿಲ್ ಮಾಡಿಕೊಂಡ ಆಲೂಗೆಡ್ಡೆ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಬಾದಾಮಿ ಗೋಡಂಬಿ ಪೇಸ್ಟ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಈಗ ದಮ್ ಆಲೂ ರೆಡಿ ಟು ಈಟ್. ಚೆನ್ನಾಗಿದೆ, 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 ಚೆನ್ನಾಗಿದೆ. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಫಟಾಫಟ್ ಅಂತ ಮಾಡುವಂತ ಸುತ್ತು ಕೃಷ್ಣನ್ ಕೇಳಿದೆ. ಕೃಷ್ಣ, ಫಟಾಫಟ್ ಅಂತ ಏನಪ್ಪ ಮಾಡ್ತೀಯಾ ಅಂತ. ಸಾರ್ ಹೇಳೋದಲ್ಲ ಮಾಡೋದು ಅಂತ ಈ ಕಡೆ ತಿರುಗಿ ನೋಡ್ಲಿಕ್ಕೆ ಕೃಷ್ಣ ಬಂದ್ಬಿಟ್ಟಿದ್ದಾರೆ. ಕೃಷ್ಣ, ಏನ್ ಮಾಡ್ತಾ ಇದೀರಾ? ಗೋಬಿ ಕಾಲಿ ಮಿರ್ಚ್. ಏನಪ್ಪಾ ಅಂದ್ರೆ ಗೋಬಿ ಗೊತ್ತಲ್ಲ, ಹೂಕೋಸು, ಹೂಕೋಸು. ಸೊ ಕಾಲಿ ಮಿರ್ಚ್ ಅಂತ ಅಂದ್ರೆ ಮೆಣಸು. ಸೊ ಪೆಪ್ಪರ್ ಜೊತೆಗೆ ಪೆಪ್ಪರ್ ಫ್ಲೇವರ್ಡ್. ಓಹೋ, ಗೋಬಿ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀರಾ? ಅದೇ ತರ ಹೆಚ್ಚು ಕಡಿಮೆ? ಹೌದು. ಓಕೆ, ನೋ ಪ್ರಾಬ್ಲಮ್. ಗೋಬಿ ಪೆಪ್ಪರ್ ಡ್ರೈ ಮಾಡಕ್ಕೆ ಏನೇನ್ ತರ್ತೀರಾ? ಗೋಬಿ, ಕಾಲಿ ಮಿರ್ಚ್, ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಮೈದಾ ಹಿಟ್ಟು, ಫ್ಲೋರ್, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ದಪ್ಪ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕ? ಇವಾಗ ಏನ್ ಕೊಡ್ಲಿ ನಿಮ್ಗೆ? ಒಂದ್ ಚಿಕ್ಕ ಕಡಾಯಲ್ಲಿ ಆಯಿಲ್ ಇಟ್ಕೊಂಡ್ಬಿಡಿ. ಚಿಕ್ಕ ಕಡಾಯಲ್ಲಿ ಏನ್ ಮಾಡ್ತೀರಾ? ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಆಯ್ಲ್ ಹಾಕ್ಕೊಂಡಲ್ವಾ? ಹಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮ್ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ನಂಗೊಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲು, ಮಿಕ್ಸಿಂಗ್ ಬೌಲು, ಮಿಕ್ಸಿಂಗ್ ಬೌಲು. ಸೊ ಫಸ್ಟ್ ಬ್ಯಾಟರ್ಗೆ ಏನದು? ಮೈದಾ. ಮೈದಾ ಇಟ್ಟಲ್ಲ. ಹೌದು. ಎರಡು ಮೂರು ನಾಲ್ಕು ಸ್ಪೂನ್ ಮೈದಾ. ನಾಲ್ಕು ಸ್ಪೂನ್ ಮೈದಾಗೆ ಒಂದೂವರೆ ಸ್ಪೂನು ಕಾರ್ನ್ ಫ್ಲೋರ್. ರುಚಿಗೆ ಉಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್. ಅದಕ್ಕೆ ಹಾಕ್ತೀರಾ? ಸ್ವಲ್ಪ ಇದಕ್ಕೆ ಹಾಕ್ತೀನಿ, ಆಮೇಲಿಂದ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ. ಸೊ ಫ್ಲೇವರ್ಗೆ ಬೇಕಲ್ಲ ಸ್ವಲ್ಪ ಉಳ್ಳಗಡೆ. ಏನಿದು? ಸ್ವಲ್ಪ ಸೋಯಾ ಸಾಸ್. ಸೋಯಾ ಸಾಸ್ ಹಾಕ್ತಿದ್ರ? ಹಾಂ. ಉಳಿಬೇಕಾ? ಸ್ವಲ್ಪ ಹಾಕೋತೀನಿ ಅಷ್ಟೇ. ಸ್ವಲ್ಪ ನೀರು ಕೊಡ್ಲಾ? ಹಾಂ. ಬ್ಯಾಟರ್ ರೆಡಿ? ಯಾವ ಥರ ಬ್ಯಾಟರ್ ರೆಡಿ ಮಾಡಬೇಕು? ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು, ಬಜ್ಜಿಗೆಲ್ಲ ಕಲಿಸ್ಕೊಳ್ಬೇಕು. ಸಾಕು ನೋಡ, ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳೋಣ. ಓಕೆ. ಇನ್ನೊಂದು ಸ್ವಲ್ಪ ಹಾಕಿ. ಹಾಂ ಸಾಕಲ್ಲ? ಹಾಂ. ಅಂದ್ರೆ ಫಸ್ಟ್ ನಾವು ಎಣ್ಣೆಯಲ್ಲಿ ಮಾಡಿ ಆಮೇಲೆ ಅದನ್ನ ಫ್ರೈ ಮಾಡ್ತೀವಿ ತಿರ್ಗಾ? ಹೌದು. ಅದನ್ನ ಸ್ವಲ್ಪ ಮಸಾಲ ಅಂದ್ರೆ ಇವಾಗ ಆನಿಯನ್ನು ಕ್ಯಾಪ್ಸಿಕಮ್ ಜೊತೆಗೆ ಸ್ವಲ್ಪ ಟಾಸ್ ಮಾಡ್ತೀವಿ, ಜಾಸ್ತಿ ಫ್ರೈ ಮಾಡಲ್ಲ. ಟಾಣು ಬೇಕಾಗ್ಬೋದಲ್ಲ? ಹೌದು. ಸೊ ಈಗ ನೋಡಿ, ಬ್ಯಾಟರ್ ರೆಡಿ ಇದೆ. ಓಕೆ. ಬ್ಯಾಟರ್ ತುಂಬಾ ನೀರಾಗೂ ಇರಬಾರ್ದು, ತುಂಬಾ ಟೈಟ್ ಆಗೂ ಇರಬಾರ್ದು. ಓಕೆ. ಕೋಟಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ನಾವು ಗೋಬಿ ಹಾಕೊಂಡ್ಬಿಡೋಣ. ಓಕೆ. ಹಾಕೊಳ್ಳಿ, ಹಾಕೊಳ್ಳಿ. ಎಲ್ಲಾರ್ಗು ಗೋಬಿ ಅಂದ್ರೆ ಗೊತ್ತಿರೋದು ಮಂಚೂರಿ ಬಂದೇನೆ ರೀ. ಆಮೇಲೆ 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 ಮದ್ದು ಏನು ಗೊತ್ತಿಲ್ಲ, ಇದೆಲ್ಲ ಸಾಗುಗೆಲ್ಲ ಆಗ್ತಾ ಇದ್ರು, ರಂಗೆ ನಿಂತೋಯ್ತು. ಆಮೇಲೆ ಮಂಚೂರಿ ಮಾಡಕ್ ಶುರು ಮಾಡಿದ್ರು, ಅವಲೇ ಸ್ವಲ್ಪ ಇದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಬಂದಿದ್ವಿ ಇಂಡಿಯಾದಲ್ಲಿ. ಸೊ ಎಣ್ಣೆ ಕಾಯ್ದಿದೆ? ಕಾದಿದೆ, ಕಾದಿದೆ. ಕೆಲವು ಖುಷಿಗಳೆಲ್ಲ ಹೆಂಗಿರುತ್ತೆ ಅಂದ್ರೆ ಅದು ಅದೊಂಥರ ತರ್ಕಕ್ಕೆ ನಿಲ್ಕದ್ದು. ಅದು ಸರಿ ಅಲ್ವಾ? ಖಂಡಿತ. ಫುಲ್ಲು ಗೋಲ್ಡನ್ ಕಲರ್ ಬರ್ಬೇಕು. ಬರ್ತಾ ಇದು? ಹಾ ಬರುತ್ತೆ. ಲೈಟ್ ಗೋಲ್ಡನ್ ಕಲರ್ ಬರ್ಬೇಕು. ತುಂಬಾ ಗೋಲ್ಡನ್ ಕಲರ್ ಆಯ್ತು ಅಂದ್ರೂ ಚೆನ್ನಾಗಿರಲ್ಲ. ಚೆನ್ನಾಗಿಲ್ಲ, ಜಾಸ್ತಿ ಕ್ರಿಸ್ಪಿಯಾಗಿ ಕರಮ್ ಕರಮ್ ಅಂದ್ಬಿಟ್ರೆ ಮಜಾ ಬರಲ್ಲ. ಇದು ಸ್ವಲ್ಪ ಸ್ವಲ್ಪ. ಸೊ ಇದು ಫ್ರೈ ಆಗ್ಲಿ. ಫ್ರೈ ಆಗೋಷ್ಟಕ್ಕೆ ಈ ಕಡೆ ಮಸಾಲ ರೆಡಿ ಮಾಡ್ಕೊಂಡ್ಬಿಡೋಣ. ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ಕುಡಿ ಕುಡಿ. ಅದು ಇನ್ನೊಂದು ಕಡಾಯಿ ಕೊಡಿ. ಜಾಸ್ತಿ ಬೇಕಾಗಿಲ್ಲ ಆಯಿಲ್. ಸ್ವಲ್ಪ ಸಾಕ? ಸ್ವಲ್ಪ ಸಾಕು. ಈಗ ನಾನ್ ಸ್ಟಿಕ್ ಇರೋದ್ರಿಂದ ಸೊ ಏನು ಅಂಟಲ್ಲ, ಜಾಸ್ತಿ ಆಯಿಲ್ ಬೇಕಾಗಲ್ಲ. ಹೌದು. ಸೊ ಈರುಳ್ಳಿ ಹಾಕೊಳ್ಳೋಣ. ಓಕೆ. ನೋಡಿ, ಗೋಲ್ಡ್ ಆಗ್ತಾ ಬಂತದ. ಇಷ್ಟೇ ಫ್ರೈ ಆಗ್ಬೇಕಾಗಿರೋದು ಅಷ್ಟೇನೆ. ಸೊ ಈಗ ನಾವು ಕ್ಯಾಪ್ಸಿಕಮ್ ಹಾಕ್ತಾ ಬರೋಣ. ರೆಡ್ ಕ್ಯಾಪ್ಸಿಕಮ್? ಹಾ, ರೆಡ್ ಕ್ಯಾಪ್ಸಿಕಮ್. ಓಕೆ. ಯೆಲ್ಲೋ ಕ್ಯಾಪ್ಸಿಕಮ್? ಓಕೆ. ಗ್ರೀನ್ ಕ್ಯಾಪ್ಸಿಕಮ್? ಆಯ್ತಪ್ಪ ಇದು ಬ್ರೌನು. ಹಾ, ಆಫ್ ಮಾಡ್ಬಿಡ್ಲಾ ಅಂತ ಅನ್ಸ. ಆಫ್ ಮಾಡ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಯಾವುದೇ ಕರಿದ ಪದಾರ್ಥಗಳನ್ನ ನಾವು ಎಣ್ಣೆಯಿಂದ ಸ್ಟವ್ ಆಫ್ ಮಾಡೋದಕ್ಕಿಂತ ಮೊದಲು ತೆಗೆದ್ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡಬೇಕು. ಇದಂದ್ರೆ ಕಡೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 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 ಹಾಕಿ. ಫ್ರೈ ಮಾಡ್ತಾ ಇದ್ರೆ ಆ ವಾಸನೆ ತಗೊಂಡ್ರೆ ನಮ್ಗೆ ಫ್ರೈಡ್ ರೈಸ್ ತಿನ್ನಂಗ ಆಗ್ಬಿಡ್ತಾರೆ. ಒಳ್ಳೆ ಸಾಕ? ಫ್ರೈ ಆಯ್ತಾ? ಆಗ್ಬೇಕಾ? ಇಲ್ಲ, ಈ ಜಾಸ್ತಿ ಫ್ರೈ ಆಗ್ಬಾರ್ದು. ಏ, ಕ್ರಿಸ್ಪಿನೆಸ್ ಹೊಟ್ಟೋಗುತ್ತೆ. ಹೌದು. ಸೊ ಈಗ ಏನ್ ಮಾಡೋಣ ಅಂದ್ರೆ ಒಂದ್ ಸ್ವಲ್ಪ ಸೋಯಾ ಸಾಸ್ ಹಾಕೊಳ್ಳೋಣ. ಸ್ವಲ್ಪ
ಗೋಬಿ ಹಾಕ್ಬಿಡಿ ಹತ್ತು ಗ್ಲಾಸ್. ಹಾಂ ಆಹಾ, ಒಳ್ಳೆ ಕಲರ್ಗೆ ಬಂತು ಕೃಷ್ಣ. ಹಾಂ, ಸಿಕ್ಕಾಪಡೆ ಚೆನ್ನಾಗಿ ಕಾಣ್ತದೆ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಪೇಪರ್ ಹಾಕ್ಬೇಕಲ್ಲ ಸ್ವಲ್ಪ. ಹೌದು, ಪೇಪರ್ನ ಬಂದ್ಬಿಟ್ಟು ಕ್ರಶ್ ಪೇಪರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಈ ಪೇಪರ್ ಪೌಡರ್, ಬ್ಲ್ಯಾಕ್ ಪೇಪರ್ ಪೌಡರ್ ಬರುತ್ತಲ್ಲ, ಅದು ಹಾಕೋಬೇಕಾಗುತ್ತೆ. ವೈಟ್ ಪೇಪರ್ ಪೌಡರ್ ಸಿಗುತ್ತೆ, ಸೊ ವೈಟ್ ಪೇಪರ್ ಪೌಡರ್ ಅಷ್ಟು ಇದು ಕೊಡಲ್ಲ, ಫ್ಲೇವರ್ ಕೊಡಲ್ಲ ನಿಮಗೆ, ಸ್ಟ್ರಾಂಗ್ ಇರಲ್ಲ. ಆದ್ರಿಂದ ಬ್ಲ್ಯಾಕ್ ಪೇಪರ್ ಪೌಡರ್ ಅಥವಾ ಕ್ರಶ್ ಪೇಪರ್, ಹಸಿ ಪೇಪರ್ನ ಹಂಗೆ ಪೇಪರ್ ಮಿಲ್ ಅಲ್ಲಿ ಕ್ರಶ್ ಮಾಡ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಸೊ ಮುರಳಿ ಅವರೇ ಆಫ್ ಮಾಡ್ಕೊಂಡ್ರಣ್ಣ, ರೆಡಿ? ಹಾಂ, ಆಫ್ ಮಾಡಾಯ್ತು. ಸರ್ವಿಂಗ್ ಪ್ಲೇಟ್ ಕೊಡ್ಬೇಕಲ್ವ ನಿಮ್ಗೆ? ಹಾ ಹೌದು, ಪ್ಲೇಟಿಂಗ್ ಮಾಡ್ಬಿಡೋಣ. ಓಕೆ ಮಾಡಿ ಸರ್. ಸಖತ್ತಾಗಿರುತ್ತೆ ಬಿಡ್ರಿ, ಇದು ಚೆನ್ನಾಗಿರುತ್ತೆ. ಆಹಾ, ಮುರಳಿ ಅವರೇ ಕೊಡಿ 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 ಕೃಷ್ಣ ಅವರೇ. 65 ಗೋಬಿ ಪೇಪರ್, ಗೋಬಿ ಇನ್ನೊಂದು ಹೇಳಿದ್ರಲ್ಲ ಕಾಲಿ ಮಿರ್ಚ್, ಗೋಬಿ ಕಾಲಿ ಮಿರ್ಚ್. ಕೃಷ್ಣ ಇವಾಗೆಲ್ಲ ಕನ್ನಡ ದೇಶಗಳಲ್ಲಿ ಗೊತ್ತಾಗ್ಬಿಡುತ್ತೆ ಅಂತೇಳಿ ಹಿಂದಿ ದಿವಸ ಎಲ್ಲ ಕಲ್ತ್ಬಿಟ್ಟಾರಪ್ಪ, ಆಮೇಲೆ ಅವ್ರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕನ್ನಡ ಹೆಸರು ಹೇಳಬೇಕು. ಓಕೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ಕಲರ್ ನೋಡ್ರಿ ಹೆಂಗಿದೆ ರೀ, ಕಲರ್ ಇಂಪಾರ್ಟೆಂಟ್ ರೀ. ಹಿಂಗಿದ್ರೆ ಸಾಕು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ, ಫೀಲು ಆಹಾರಪ್ಪ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಚೆನ್ನಾಗಿರ್ಬೋದು. ಆ ಥರ ಅಂದ್ಕೊಂಡಿದ್ರು 90% ಚೆನ್ನಾಗಿದೆ ಅಂದ್ಕೊಂಡಾಗ ಚೆನ್ನಾಗಿದ್ದೇ ಇರುತ್ತೆ, ಎಲ್ಲೋ ಒಂದು 10% ಸ್ಕ್ರಾಪ್ ಆಗುತ್ತೆ. ಇದು ಚೆನ್ನಾಗಿದ್ದೇ ಇದೆ ಖಂಡಿತವಾಗ್ಲೂ. ಈ ಮಂಚೂರಿ ಎಲ್ಲ ಹಿಂಗೆ ತಿನ್ನಕ್ಕೆ ಶುರು ಮಾಡಿದ್ರೆ ಬೇಗ ಖಾಲಿ ಆಗಿಬಿಡುತ್ತೆ. ಆಮೇಲೆ ಮಾಡೋದನ್ನ ನೋಡ್ಕೊಳ್ಳೋದು ನಿಮಗೂ ಮರ್ತೋಗುತ್ತೆ, ನಂತರ ತೋರಿಸ್ಕೊಳ್ಳೋಕೆ ಪ್ಲೇಟ್ ಖಾಲಿ ಆಗಿರುತ್ತೆ. ಒಂದ್ಸರಿ ತೋರಿಸ್ತೀನಿ ನೋಡ್ಕೊಳ್ಳಿ. ಗೋಬಿ ಕಾಲಿ ಮಿರ್ಚ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಉಪ್ಪು, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ನೀರು ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ಹೂಕೋಸು ಹಾಕಿ ಕಲಸಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಈರುಳ್ಳಿ, ಕೆಂಪು, ಹಳದಿ, ಹಸಿರು ಬಣ್ಣದ ದಪ್ಪ ಮೆಣಸಿನಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸ್, ಕರಿದುಕೊಂಡ ಗೋಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕೊನೆಯಲ್ಲಿ ಕಾಳು ಮೆಣಸಿನ ಪುಡಿ ಹಾಕಿದರೆ ಗೋಬಿ ಕಾಲಿ ಮಿರ್ಚ್ ಸವಿಯಲು ಸಿದ್ಧ. ತುಂಬಾ ಸಖತ್ತಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಅದ್ಭುತವಾಗಿದೆ, ಖಂಡಿತವಾಗ್ಲೂ ಮಾಡಿ ತಿಂದವರು ನಿಮ್ಮನ್ನು ನೆನೆಸ್ಕೊಳ್ತಾರೆ. ಥ್ಯಾಂಕ್ ಯು ಕೃಷ್ಣ, ಅಂತೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ನಿಮ್ಮ ಕೈರುಚಿಯೆಲ್ಲ ತೋರಿಸಿದ್ದೀರಾ. ಇನ್ನೂ ಹೊಸ 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 ರೆಸಿಪಿಗಳೊಂದಿಗೆ ಬನ್ನಿ, ನಿಮ್ಮ ಕೈರುಚಿ ನಮಗೆ ತೋರಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ತಿನ್ಬೇಡಿ ಮುರಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ನಮ್ಮ ಹೋಮಿಯೋಪತಿ ಕಾಲೇಜ್ನ ಪ್ರೊಫೆಸರ್ ಶ್ರೀಪಾದ ಹೆಗಡೆ ಅವರು. ನಮಸ್ಕಾರ ಶ್ರೀಪಾದ ಹೆಗಡೆ ಅವರು. ನಮಸ್ಕಾರ ಅಮಳಿ ಅವರೇ. ಏನ್ ಸರ್ ನಾನು ಆ ಕಡೆ ತಿರುಗೋ ಶಾಲೆ ಕಡೆ ಬಂದು ನಿಂತ್ಬಿಟ್ಟಿದ್ರೆ ಅವಾಗಲೇ ನೆನೆ, ಏನ್ ಮಾಡ್ತಾ ಇದ್ರೆ ಹೆಗಡೆ ಅವರು? ಒಂದು ಒಗ್ಗರಣೆ ಡಬ್ಬಿ ಅಟ್ರಾಕ್ಷನ್ ಆಗಿದೆಯಪ್ಪ. ಮತ್ತೆ ಡಾಕ್ಟ್ರೆ ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತಿನ ವಿಶೇಷ ಅಂದ್ರೆ ಮೆಂತೆ ಕಾಫಿ. ಕಾಫಿನ? ಹೌದು, ಫಸ್ಟ್ ಟೈಮ್ ನೀವು ಕೇಳಿದಲ್ವಾ? ಹೌದೌದು, ಬಹಳ ಜನ ಗೊತ್ತಿರಲ್ಲ, ಕೆಲವು ಕಡೆ ಮಾಡ್ತಾರೆ ಗೊತ್ತಿದೆ, ಅದಕ್ಕೆ ಹೆಸರು ಹೇಳ್ತಾರೆ ಅಂತ ಗೊತ್ತಿರಲ್ಲ. ಅವರು ಮೆಂತೆಗೆ ಕಷಾಯ ಅನ್ಬಹುದು ಅಥವಾ ಬಿಸಿನೀರು ಅನ್ಬಹುದು, ಬೇರೆ ಬೇರೆ ಹೆಸರು ಹೇಳ್ಕೊತಾರೆ. ಮೆಂತೆ ಕಾಫಿ, ಮೆಂತ್ಯ ಕಾಫಿ. ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ, ಬೆಲ್ಲ, ಹಾಲು. ಈ ಮೆಂತ್ಯಗೆ ಬಹಳ ಒಳ್ಳೆ ಔಷಧಿ ಗುಣ ಇದೆ. ಮೆಂತ್ಯ? ಹೌದು. ಓಕೆ, ನೋವು ನಿವಾರಕವಾದಂತಹ ಗುಣ ಇದೆ ಮೆಂತ್ಯ ಕಾಳು. ಯಾಕೆಂದ್ರೆ ಇದಕ್ಕೆ ಔಷಧಿ ಗುಣ ಏನು, ಒಂದು ನೋವು ನಿವಾರಕ, ಬೇರೆ ಬೇರೆ ನೋವುಗಳಲ್ಲಿ ಅನುಕೂಲ ಆಗುವಂತದ್ದು. ಎರಡನೇದು ಅಂತಂದ್ರೆ ಬಾಳಂತಿಯರಿಗೆ ಮತ್ತು ಬಸಿರಿಯರಿಗೆ ಹೇಳಿ ಮಾಡಿದಂತಹ ಔಷಧಿ ಇದೆ, ಗುಣ ಇದೆ. ಬಾಳಂತಿಯರಿಗೆ ಸಾಧಾರಣ ಹೆರಿಗೆ ಆದ ನಂತರದಲ್ಲಿ ಈ ಕಾಫಿಯನ್ನು ಮಾಡಿಕೊಡೋದ್ರಿಂದ ಅವರಿಗೆ ಹೆರಿಗೆ ನೋವು ಕಡಿಮೆ ಆಗುತ್ತೆ, ಮತ್ತೆ ಎದೆ ಹಾಲು ಹೆಚ್ಚಾಗುತ್ತೆ. ಬಸಿರಿ ಆಗಿದ್ದಾಗ 9ನೇ ತಿಂಗಳಲ್ಲಿ ಸಾಧಾರಣ ವಾರಕ್ಕೆ ಒಂದು ದಿವಸ ಅಥವಾ 10 ದಿವಸಕ್ಕೆ ಒಂದಿವಸ ದಿನ ಕೊಡ್ತಾ ಹೋದ್ರೆ ಅದು ಕೂಡ ಎದೆಯ ಭಾಗವನ್ನ ಬೆಳವಣಿಗೆ ಮಾಡಲಿಕ್ಕೆ ಮತ್ತು ಹಾಲು ಉತ್ಪತ್ತಿ ಆಗಲಿಕ್ಕೆ ಅನುಕೂಲ ಆಗುವಂತಹ ಔಷಧಿ ಗುಣ ಇದೆ ಅದು ಒಂದು. ಎರಡನೇದು ಹೇಳೋದಾದ್ರೆ ಇದರೊಳಗೆ ಹೆಚ್ಚಾಗಿ ಮಹಿಳೆಯರಿಗೆ ಅನುಕೂಲ ಆಗುವಂತದ್ದೇ ಜಾಸ್ತಿ ಇದೆ. ಹೌದು, ಇದರ ಮಹತ್ವ ಅವರು ತಿಳ್ಕೊಳ್ಬೇಕು. ಮಹಿಳೆಯರಿಗೆ ಮುಟ್ಟಿನ ನೋವು, ಮುಟ್ಟಾಗುವಾಗ ನೋವು, ನಾವು ಇಂಗ್ಲಿಷ್ ನಲ್ಲಿ ಡಿಸ್ಮೆನೋರಿಯಾ ಅಂತೀವಿ, ಅಂದ್ರೆ ಪೇನ್ಫುಲ್ ಮೆನ್ಸ್ಟ್ರುವೇಷನ್ ಅಂತ, ಆ ನೋವಿಗೆ ಇದು ಹೇಳಿ ಮಾಡಿದಂತ ಔಷಧಿ. ಹೊಟ್ಟೆ ನೋವು, ಆ ಕ್ರ್ಯಾಂಪ್ಸ್ ಅನ್ನ ಕಡಿಮೆ ಮಾಡುತ್ತೆ, ಆ ನೋವನ್ನ ಕಡಿಮೆ ಮಾಡುತ್ತೆ, ಆ ಗುಣ ಇದೆ.
ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಸರಿ ಮಾಡುವಂತ ಗುಣ ಇದೆ ಇದರೊಳಗೆ. ಪತಿಸ್ರಾವ ಆಗುವುದನ್ನ ಕಡಿಮೆ ಮಾಡುತ್ತೆ. ಮತ್ತೆ ಸ್ತ್ರೀಯರಲ್ಲಿ ಮೆನೋಪಾಸ್ ಅಂತೀವಿ, ಅಂದ್ರೆ ಮುಟ್ಟು ನಿಲ್ಲುವಂತಹ ಸಮಯ, ಆ ಸಮಯದಲ್ಲಿ ಆಗುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಮೆಂತೆ ಹೇಳಿದಂತ ಔಷಧ. ಈ ಮೆಂತೆ ಕಾಫಿ ಅದನ್ನ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಏನ್ ಕೊಡಿ ನನಗೆ? ಮೊದಲು ತವಬೇಕು, ಅದನ್ನ ಹುರ್ಕೋಬೇಕು ಮೊದಲು. ಫಸ್ಟ್ ಹುರ್ಕೋಬೇಕಾ? ಹೌದು, ಇಲ್ಲಿ ಮೆಂತೆ ಕಾಳಿದೆಯಲ್ಲ, ಹೌದು, ಇದನ್ನ ಹುರ್ಕೋಬೇಕು ಮೊದಲು. ಓಕೆ, ಹಾಗಾಗಿ ಇದನ್ನ ಹಾಕೋಣ, ಒಂದು ಪ್ರಮಾಣಕ್ಕೆ ಹಾಕಿರ್ತೀನಿ. ಓಕೆ ಸರ್. ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಅದ್ರ ಬಣ್ಣ ಇದಾಗೋರಿಗೆ ಹುರಿಬೇಕು ಅದನ್ನ. ನೋಡಿ ಎಷ್ಟು ಚೆನ್ನಾಗಿ ಹುರಿದು ಇದಾಗ್ತಾ ಇದೆಯಲ್ವಾ. ಹೌದು, ಈ ಹುರಿದಿದ್ದನ್ನ ಏನ್ ಮಾಡ್ಬೇಕು? ತಣ್ಣಗಾಗಬೇಕು. ಇಲ್ಲ, ಮಿಕ್ಸರ್ಗೆ ಹಾಕಿ ಹುಡಿ ಮಾಡ್ಬೇಕು. ಓಹೋ, ಬಿಸಿ ಇದ್ರೆ ನಮ್ಗೆ ಮಾಡೋದು ತೊಂದರೆ ಆಗುತ್ತೆ ಅಂದ್ರೆ ಒಂದ್ ಎರಡು ನಿಮಿಷ ಬಿಟ್ಟು ತಣ್ಣಗಾಗುತ್ತೆ. ಇಲ್ಲ ಇಲ್ಲ, ಕೊಟ್ಟು ಅಷ್ಟೇನಾ? ಒಂದ್ ರೌಂಡ್ ಫಿನಿಶ್? ಫಿನಿಶ್ ಹೋಗಿರುತ್ತೆ, ಯಾಕೆಂದ್ರೆ ಹುರಿದಿರ್ತೀವಲ್ಲ ಚೆನ್ನಾಗಿ. ಹೌದೌದು, ಸಾಕಷ್ಟೇನೆ? ಸಾಕಾಗುತ್ತೆ. ಏನ್ ಮಾಡ್ಬೇಕಾ? ಏನ್ ಕೊಡ್ಲಿ ನಿಮ್ಗೆ ಮತ್ತೆ? ನಾನು ಈಗ ನಮ್ಗೆ ನೀರು ಇದಕ್ಕೆ ಕುದಿಸ್ಬೇಕು. ಇಲ್ಲ ಇಲ್ಲ, ಬೇರೆ ಮಾಮೂಲಿ ಪಾತ್ರೆ ತಗೊಳ್ಳೋದು. ಹೌದು, ಅರ್ಧ ಲೋಟ ನೀರು ಕೊಡಿ. ಅರ್ಧ ಲೋಟ ನೀರು ಬೇಕಾ? ಹೌದು. ಇದು ಕುದಿಬೇಕು. ಓಕೆ, ಅದು ಕುದಿಯಕ್ಕೆ ಶುರುವಾದಾಗ ಇದನ್ನ ಹಾಕ್ಬೇಕು. ನಮ್ಗೆ ಒಂದು ಲೋಟಕ್ಕಾದ್ರೆ ಸಾಧಾರಣ ಎರಡು ಚಮಚದಷ್ಟು ಪೌಡ್ರು. ಹೌದು, ಓಹೋ, ಮೆಂತೆ ಪೌಡ್ರು. ಸಾಧಾರಣ ಪ್ರೊಸೀಜರ್ ಅಲ್ಲಿ ಹೇಳಿದ್ರೆ ಕಾಫಿ ಮಾಡಿದಾಗೇನೆ ಇನ್ನೊಂದು ರೆಗ್ಯುಲರ್ ಕಾಫಿ ಪೌಡರ್ ಹಾಕೋ ಬದಲು ಇದನ್ನ ಹಾಕ್ತೀವಿ. ಹೌದು, ಬಾಕಿದೆಲ್ಲ ಅದೇ ಬರುತ್ತೆ. ಯಾಕಂದ್ರೆ ಯಾವುದೇ ಬೀಜದಿಂದ ಮಾಡೋದಕ್ಕೆ ಕಾಫಿ ಅಂತೀವಿ, ಎಲೆಯಿಂದ ಮಾಡೋದಕ್ಕೆ ಟೀ ಅಂತೀವಿ. ಇದು ವೆರಿ ಸಿಂಪಲ್ ಸೈನ್ಸ್, ಬಹಳ ಜನ ಗೊತ್ತಿಲ್ಲ ಅದು. ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆಯಲ್ಲ. ಹೌದು, ಇದಕ್ಕೆ ಇದು ಪುಡಿನ ಎರಡು ಸ್ಪೂನ್ ಪುಡಿ, ಒಂದು ಎರಡು ಸ್ಪೂನ್. ಓಹೋ, ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆಯಲ್ವಾ. ಹೌದು, ಬಂತು ಬಂತು ಬಂತು. ಇದಕ್ಕೆ ಇದೇನು ಪ್ರಮಾಣ ಕಡಿಮೆ ಆಗ್ಬೇಕು ಅಂತ ಏನಿಲ್ಲ, ಇದನ್ನ ಏನಿಲ್ಲ, ಕಾಫಿ ತರ. ಹೌದು ಹೌದು, ಆದ್ರೆ ಅತಿಯಾದ್ರೂ ಒಳ್ಳೇದಲ್ಲ. ಈಗ ಅತಿಯಾದ್ರೆ ಅಮೃತವ ವಿಷ ಅಂತಾರಲ್ಲ, ಹಾಗೆ ಒಂದು ಪ್ರಮಾಣದಲ್ಲಿ ತಗೊಂಡ್ರೆ ಒಳ್ಳೇದು. ಬೆಲ್ಲ ಆಮೇಲೆ ಸ್ವಲ್ಪ ಬೆಲ್ಲ. ಈಗೇನು ಅರ್ಧ ಲೋಟ ನೀರು ಹಾಕಿದೀವಲ್ಲ. ಹೌದು, ಅದಕ್ಕೆ ಅರ್ಧ ಲೋಟ ಹಾಲು. ಓಹೋ, ಈಗ ಇದು ಆಲ್ಮೋಸ್ಟ್ ಈಗ ಡಿಕಾಕ್ಷನ್ ರೆಡಿ ಆಗ್ತಾ ಇದೆ ನೋಡಿ. ಈಗ ಹಾಲು ಹಾಕ್ಬೋದು. ಹಾಕ್ಬೋದಲ್ಲ? ಹೌದು, ಅರ್ಧ ಲೋಟ. ಅರ್ಧ ಲೋಟ ಹಾಕಿದ್ರೆ ಸಾಕು? ಹಾಕಲ್ಲ, ಹಾಕಿ ಹಾಕಿ ಸಾಕಲ್ಲ. ಇದೊಂದು ಒಂದ್ ಹತ್ತು ನಿಮಿಷ ಕುದಿಬೇಕಾ? ಒಂದ್ ಐದು ನಿಮಿಷ? ಒಂದ್ ಐದು ನಿಮಿಷ ಕುದಿದ್ರೆ ಸಾಕು. ಕುದ್ರೆ ಸಾಕು. ಆಫ್ ಮಾಡ್ಬಿಡಲ ಸ್ಟೌನ. ಚೆನ್ನಾಗಿ ಆಗಿದ್ಯಾ? ಹೌದು, ನೋಡಿ ಡಾಕ್ಟ್ರೆ, ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆಯಲ್ಲ. ಹೌದು ಹೌದು. ಇದನ್ನ ಹೆಂಗ್ ಕುಡಿಯೋದು? ಸೋಸ್ಕೊಂಡು ಕುಡಿಬೇಕಾ? ಹೌದು, ಸೋಸ್ಕೋಬೇಕು. ಸೋಸ್ಬೇಕಲ್ಲ ಇದನ್ನ? ಹೌದು, ಹಾಕಿ ಇಟ್ಕೊಡಿ. ಒಳ್ಳೆಯವರೇ, ಮೆಂತೆ ಕಾಫಿ ಕುಡಿನಾ? ರುಚಿ ರುಚಿಯಾದಂತಹ ಮೆಂತೆ ಕಾಫಿ ಬಿಸಿ ಬಿಸಿಯಾಗಿ ಕುಡಿದ್ರೆ ಆರೋಗ್ಯದಲ್ಲಿರುವಂತಹ ಹಸಿ ಹಸಿ ರೋಗಗಳು ಮಾಯವಾಗುತ್ತೆ. ಓಹೋ ಡಾಕ್ಟ್ರು, ಏನಿದು ಸಖತ್ತಾಗಿ ಬಂದಿದೆ ಕಾಫಿ ಇದು ನೋಡಿ, ಮಾಲ್ಟ್ ತರ ಕಾಣ್ತದೆ. ಹೌದು, ಕುಡಿಯೋಣ. ಕಾಫಿ ಅಂದ್ರೆ ಮಾಮೂಲಿ ಕಾಫಿ ಅಲ್ಲ, ನಮ್ಮ ಡಾಕ್ಟರ್ ಶ್ರೀಪಾದ ಹೆಗಡೆಯವರು ಮಾಡಿರುವಂತಹ ವಿಶೇಷವಾದಂತಹ ಮೆಂತ್ಯ ಕಾಫಿ. ಇದನ್ನ ಯಾವ ರೀತಿ ಮಾಡೋದು ತೋರಿಸ್ತೀವಿ, ಒಂದ್ಸರಿ ನೋಡ್ಕೊಳ್ಳಿ. ಮೆಂತ್ಯ ಕಾಫಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಮೆಂತ್ಯ ಹಾಕಿ ಹುರಿದುಕೊಳ್ಳಿ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪಾತ್ರೆಗೆ ನೀರು ಹಾಕಿ ಕಾಯಲು ಬಿಡಿ. ಕಾದ ನೀರಿಗೆ ತಯಾರಿಸಿಕೊಂಡ ಮೆಂತ್ಯದ ಪುಡಿ, ಬೆಲ್ಲ, ಹಾಲು ಹಾಕಿ ಕಾಯಿಸಿ ಒಂದು ಬೌಲ್ಗೆ ಸೋಸಿಕೊಳ್ಳಿ. ಈಗ ಬಾಣಂತಿಯರಿಗೆ ಮನೆ ಮದ್ದು, ಮೆಂತ್ಯ ಕಾಫಿ ರೆಡಿ ಟು ಡ್ರಿಂಕ್. ಅದ್ಭುತ ಅದ್ಭುತ ಡಾಕ್ಟ್ರೆ, ಸಖತ್ತಾಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶ್ರೀಪಾದ ಹೆಗಡೆ ಅವರಿಗೆ. ಥ್ಯಾಂಕ್ ಯು ಸರ್.
ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನೀವೆಲ್ಲ ಕಾಯ್ತಾ ಇದೀರಾ? ಮುರಳಿ ಅವರೇ, ಯಾರಿಗೆ ಕರೆಸ್ತಾ ಇದೀರಾ? ಯಾರ ಮನೆಯವರು ಬರ್ತಾ ಇದಾರೆ? ಯಾವ ಊರಿಂದ ಬರ್ತಾ ಇದಾರೆ? ಯಾವ ಕೈ ರುಚಿ ತೋರಿಸ್ತಾ ಇದಾರೆ? ನಮ್ನ ಕರ್ಸ್ಕೊಳ್ರಿ, ನಾವು ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತೀವಿ ಅಂತ ಮನೇಲೆ ಅನ್ಕೊಂಡ್ರೆ ಸಲ್ಲಲ್ಲ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲು ನಿಮ್ ಕೈ ರುಚಿನೂ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ಆದ್ರೆ ಇವತ್ತು ನಮ್ ಕೈ ರುಚಿ ತೋರಿಸ್ತೀವಿ ಅಂತ ಬಂದಿದ್ದಾರೆ ಹಾಸನದಿಂದ. ಮೇಡಮ್ ನಮಸ್ಕಾರ. ನಮಸ್ತೆ. ಏನ್ ತಮ್ಮ ಹೆಸರು? ಭೂಮಿಕಾ ಅಂತ. ಭೂಮಿಕಾ ಏನ್ ಮಾಡ್ಕೊಂಡಿದ್ದೀರಾ? ನಾನು ಫೈನಲ್ ಇಯರ್ BBA ಮಾಡ್ತಾ ಇದ್ದೀನಿ. ಫೈನಲ್ ಇಯರ್ BBA ಮಾಡ್ತಾ ಇದ್ದೀರಾ? ಓಕೆ, ಎಲ್ಲಿಂದ ಬರ್ತಾ ಇದೀರಾ? ಹಾಸನದಿಂದ. ಹಾಸನದಲ್ಲಿ ಎಲ್ಲಿದೆ ಮನೆ? ನಾರ್ದನ್ ಎಕ್ಸ್ಟೆನ್ಷನ್. ಓಕೆ, ಏನ್ ಮಾಡ್ತಾ ಇದೀರಾ ಭೂಮಿಕಾ? ಇವತ್ತು ನೀವು ಫಸ್ಟ್ ಕಡಾಯಿ ಚಿಕನ್ ಮಾಡ್ತಾ ಇದ್ದೀನಿ, ಕಡಾಯಿ ಚಿಕನ್ ಜೊತೆಗೆ ಬಟರ್ ಕುಲ್ಚಾ. ಓಹೋ, ನೋ ಪ್ರಾಬ್ಲಮ್. ಇವತ್ತು ಊಟಕ್ಕೆ ಏನು ತೊಂದರೆ ಇಲ್ಲ ಅಂತ ಕಾಣುತ್ತೆ. ಕಡಾಯಿ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಭೂಮಿಕಾ? ಕಡಾಯಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಜೀರಿಗೆ, ಧನಿಯಾ ಪುಡಿ, ಗರಂ ಮಸಾಲ, ಕಾಳುಮೆಣಸಿನ ಪುಡಿ, ಮೊಸರು, ಬ್ಯಾಡಗಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಶುಂಠಿ, ಕಸೂರಿ ಮೇಥಿ, ಚಕ್ಕೆ, ಈರುಳ್ಳಿ, ಉಪ್ಪು, ಎಣ್ಣೆ. ಮಾಡ್ತಾರೆ ಚೆನ್ನಾಗಿರುತ್ತೆ ಅಡಿಗೆ, ಇಲ್ಲ ಅಡಿಗೆ ಚೆನ್ನಾಗಿ ಬರಲ್ಲ. ಓಕೆ, ಏನ್ ಕೊಟ್ಟಿ ಮಾಡಕ್ ನಿಮ್ಗೆ? ಒಂದು ಕಡಾಯಿ ಕೊಟ್ಟು, ಬಾಂಡ್ಲಿ ಕೊಟ್ಟು. ಏನಕ್ಕೆ? ಅದು ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೋಬೇಕು, ಆಯಿಲ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್. ಮತ್ತೆ ಯಾರಿದ್ದೀರಾ ಮನೆಯಲ್ಲಿ? ಭೂಮಿಕಾ. ಅಮ್ಮ, ಅಕ್ಕ, ತಮ್ಮ, ನಾನು. ಅಮ್ಮ, ಅಕ್ಕ, ಅಕ್ಕ ಏನ್ ಮಾಡ್ತಾ ಇದ್ದಾರೆ? ಅಕ್ಕ MS ಮಾಡ್ತಾ ಇದ್ದಾಳೆ ಸೈಕಾಲಜಿ. ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಬಿಡಿ. ಯೂಸ್ ಮಾಡಬಹುದು. ಕಾಲ್ ಕೆಜಿ ಚಿಕನ್? ಕಾಲ್ ಕೆಜಿ ಚಿಕನ್ ಇದೆ. ನೀರಿರುತ್ತೆ. ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಬಟರ್ ಕುಲ್ಚಾ, ಚಪಾತಿ, ಕಲ್ಸ್ಕೊಂಡಿದ್ದೀನಿ. ಫ್ರೈ ಆಗ್ತಾ ಇರಲಿ, ನಾನು ಅಷ್ಟೊತ್ತಿಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡ್ ಬರ್ತೇನೆ. ಇದನ್ನ ಒಣ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇರೋದು, ಚಿಲ್ಲಿ ಫ್ಲೇಕ್ಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಸಾಕು ಅಷ್ಟೇ? ಸಾಕು ಸಾಕು. ಪೆಪ್ಪರ್ ಇದೆ, ಮತ್ತೆ ಆಮೇಲೆ ಗ್ರೀನ್ ಚಿಲ್ಲಿ ಇದೆ, ಅದರಲ್ಲೆಲ್ಲ ಖಾರ ಇರುತ್ತೆ. ಸಾಕು. ಇಷ್ಟಾದ್ರೆ ಸಾಕು, ಸ್ವಲ್ಪ ಸಣ್ಣಗಾದ್ರೆ ಸಾಕು. ಓಕೆ ಓಕೆ, ನೋ ಪ್ರಾಬ್ಲಮ್. ಕಾಲೇಜ್ ಇನ್ನ ಹೋಗ್ತಾ ಇದ್ದೀರಾ? ಫೈನಲ್ ಇಯರ್? ಇಲ್ಲ, ನಾನು ಓಪನ್ ಯೂನಿವರ್ಸಿಟಿ ಮಾಡ್ಕೋತಾ ಇದ್ದೀನಿ. ನಮ್ದೇ 4 ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಏನು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆ? ಹೈ ಸ್ಕೂಲ್ ಬೇಬಿ ಸಿಟಿಂಗ್ ಟು 10th ಸ್ಟ್ಯಾಂಡರ್ಡ್, ಎರಡು ಸ್ಕೂಲ್ ಇದೆ. ಎಲ್ಲಿ? ಹಾಸನ. ಹಾಸನದಲ್ಲ? ಏನು ಹೆಸರು? ಸ್ಕೂಲ್ ಹೆಸರು? SVM ಎಜುಕೇಶನ್ ಟ್ರಸ್ಟ್. ಯಾರು ನೋಡ್ಕೊಳ್ತಾರೆ? ನಾನು, ಅಮ್ಮ, ಅಕ್ಕ, ಸೊ ಎಲ್ಲ. ಎಲ್ಲ ನೀವೇ ಟ್ರಸ್ಟ್ ಗೆಲ್ಲ? ಓಕೆ, ಏನು ಸ್ಕೂಲ್ ಹೆಸರೇನು? SVM ಎಜುಕೇಶನ್ ಟ್ರಸ್ಟ್. SVM ಎಜುಕೇಶನ್. ಎಷ್ಟು ಜನ ಇದ್ದಾರೆ ಮಕ್ಕಳು? ಅರೌಂಡ್ ನಮ್ಮ BEd DEd ಎಲ್ಲ ಸೇರಿ ಅರೌಂಡ್ 2000 ಸ್ಟೂಡೆಂಟ್ಸ್ ಇದ್ದಾರೆ. ಓ, ಬಿಗ್ ಪೀಪಲ್, ಬಿಗ್ ಪೀಪಲ್. ಓಕೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಸಾಕನ್ಸುತ್ತೆ. ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬೋಣ. ಹೌದಾ? ಓಕೆ, ಇದೇ ಕಡಾಯಿನಲ್ಲೇ ಮಾಡೋದಲ್ವ? ಹಾಂ ಹಾಂ, ಇದರಲ್ಲೇ ಮತ್ತೆ ಮಾಡ್ಕೋ. ಅದೇ ಇಲ್ಲೇ ಕಂಟಿನ್ಯೂ ಮಾಡ್ಬೋದು. ಹಾಂ, ಯಾಕೆಂದ್ರೆ ಬಟರ್ ಹಾಕ್ತೀನಲ್ಲ, ತುಂಬ ಆಯಿಲಿ ಆಗ್ಬಿಡುತ್ತೆ. ನೆಕ್ಸ್ಟ್ ಇದೆ ಆಯಿಲ್ಗೆ ಹೇಳಿ, ಆನಿಯನ್ ಒಂದು ಮೀಡಿಯಂ ಸೈಜ್ ಆನಿಯನ್ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂತೀನಿ. ಸ್ವಲ್ಪ ಮಾತ್ರ, ಯಾಕಂದ್ರೆ ಅದು ಫ್ಲೇವರ್ ಚೇಂಜ್ ಆಗುತ್ತೆ ಆಯಿಲ್ ಎಲ್ಲ ಹಾಕಿದಾಗ, ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾರ್ಮಲಿ ನಾವು ಬಿರಿಯಾನಿ ಮಾಡ್ಬೇಕಾರೂ ಅಷ್ಟೇ, ಕೊತ್ತಂಬರಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಕ್ಕಿಂತ ಮಾಡ್ಬೇಕಾದ್ರೆ ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದರೆ ಸಾಕಷ್ಟೆ. ನೆಕ್ಸ್ಟ್ ಟೊಮೆಟೊ, ಒಂದು ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗ್ತಿರ್ಬೇಕಾದ್ರೆ ಸ್ವಲ್ಪ ವಾಟರ್ ಹಾಕಿ ಚೂರು ಸ್ವಲ್ಪ ಚೂರು ಸ್ವಲ್ಪ ಸಾಲ್ಟ್ ಹಾಕುತ್ತೀನಿ. ಈಗ
ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು. ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಾ. ನಾರ್ತ್ ಇಂಡಿಯನ್ ಡಿಶಸ್ ಅಲ್ಲಿ ಏನಂದ್ರೆ ಜೀರಾ ಬಳಸೇ ಬಳಸ್ತಾರೆ, ಇದರ್ ಇಟ್ ಮೇ ಬಿ ವೆಜ್ ನಾನ್ ವೆಜ್, ಜೀರಾ ಕಂಪಲ್ಸರಿ ಇದ್ದೇ ಇರು. ನೆಕ್ಸ್ಟ್ ಧನಿಯಾ ಪುಡಿ, ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಗರಂ ಮಸಾಲ, ಗರಂ ಮಸಾಲ ಅಷ್ಟು, ಗರಂ ಮಸಾಲ ಒಂದು ಕಾಲ್ ಸ್ಪೂನ್ ಆದ್ರೆ ಸಾಕು. ಪೆಪ್ಪರ್, ಪೆಪ್ಪರ್ ಖಾರ ಎಷ್ಟು ಬೇಕಷ್ಟು, ಯಾಕೆಂದ್ರೆ ಗ್ರೀನ್ ಚಿಲ್ಲಿ ಹಾಕಿದೀವಿ ಮತ್ತೆ ಆಮೇಲೆ ಚಿಲ್ಲಿ ಫ್ಲೇಕ್ಸು ಹಾಕ್ತಾ ಇದೀವಿ, ಸೊ ಅದನ್ನೆಲ್ಲ ನೋಡ್ಕೊಂಡು ನಮಗೆ ಇನ್ನೆಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳೋದು. ದಪ್ಪಮೆಣಸಿಗೆ ಹಾಕ್ಬಿಡ್ಬೇಕಾಯ್ತು ಆಮೇಲೆ ಇಲ್ಲ ಕೊನೆಗೆ ಅದು ಅದು ಫ್ಲೇವರ್ ಬೇರೆ. ಖಾರ ಜಾಸ್ತಿ ತಿಂತೀರಾ? ಚಿಕನ್ ಎಲ್ಲ ಸಪ್ಪೆ ಆಗ್ಬಿಟ್ರೆ ಹೆಂಗ್ರಿ ತಿನ್ನೋದು? ನೀವು ಖಾರ ಕಡಿಮೆನಾ ಜಾಸ್ತಿ? ಇಲ್ಲ ನಮ್ ಜಾಸ್ತಿನಪ್ಪ, ಜಾಸ್ತಿ ಚಿಕನ್ ಹಾಕ್ಬಿಡಿ, ಜಾಸ್ತಿ ಡ್ರೈ ಪ್ರೌಡರ್ಸ್ ಫ್ರೈ ಆಗತ್ತೆ. ಅಂದ್ರೆ ನಾವು ಫ್ರೈ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಚಿಕನ್ ಇಲ್ಲಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ವಾಟರ್ ಏನಾದ್ರು ಬೇಕಾಗುತ್ತಾ? ಹಾ ಸ್ವಲ್ಪ ಇದು ಮಸಾಲೆ ಎಲ್ಲ ಇದಾಗ್ಲಿ, ಮೊಸರು ಮತ್ತೆ ವಾಟರ್ ಎಲ್ಲ ಕುಕ್ ಆಗ್ಬೇಕು ಸ್ವಲ್ಪ, ಆಗ್ಲೇ ಒಂದ್ ಸ್ವಲ್ಪ ಕುಕ್ ಆಗಿರುತ್ತೆ, ಸ್ವಲ್ಪ ಎಣ್ಣೆಲಿ ಬೆಂದಿರೋದ್ರಿಂದ ಹೌದು ನೀರೆಲ್ಲ ಬಿಟ್ಟಿರುತ್ತೆ ಸ್ವಲ್ಪ. ಮೊಸರು ಹಾಕ್ತೀವಲ್ಲ ಬೇಕಾದ ಮತ್ತೆ ಮೊಸರು ದಿನಕ್ಕೆ ಅದು ಟೇಸ್ಟ್ ಅಷ್ಟೇ, ಟೇಸ್ಟಿಗೋಸ್ಕರ ಹಾಕೋದು ಮತ್ತೆ ಆಮೇಲೆ ಸ್ವಲ್ಪ ಕುಕ್ ಆಗ್ಬೇಕಲ್ಲ, ಕುಕ್ ಆಗುತ್ತೆ ಚಿಕನ್ ಹಾರ್ಡ್ ಎಲ್ಲ ಸ್ವಲ್ಪ ಹೋಗುತ್ತೆ. ಹೌದು ತುಂಬಾ ಸಾಫ್ಟ್ ಆಗುತ್ತೆ. ಸಾಕು ಸಾಕು, ಇನ್ನೊಂದು ಸ್ವಲ್ಪ ನೀರ, ಅದ್ರ ನಮ್ಗೆ ಗ್ರೇವಿ ಹೆಂಗ್ ಬೇಕೋ ಅಥವಾ ಡ್ರೈ ಆಗ್ಬೇಕೋ. ಇವಾಗ ನೀವು ಜೊತೆಗೆ ಏನ್ ಕೊಡ್ತೀರಾ ನಮ್ಗೆ? ಬಟರ್ ಕುಲ್ಚಾ ಅನ್ನದ್ರೆ ಸಾಕಷ್ಟು. ಓಕೆ ಇದೇನಿದು ನಾವು ಫಸ್ಟ್ ಚಿಲ್ಲಿ ಫ್ಲೇಕ್ಸ್ ಒಣ ಮೆಣಸಿನಕಾಯಿನ ಪುಡಿ ಮಾಡ್ಕೊಂಡಿದ್ವಿ. ಆಹಾ ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಒಂದು 5-6 ಮಿನಿಟ್ಸ್ ಬೇಯಬೇಕು. ನೀರು ಸಾಕಲ್ವಾ? ಹಾ ಸಾಕು, ಲಿಡ್ ಹಾಕೋಣ. ಹಾ ಲಿಡ್ ಮುಚ್ಚಿಬಿಡಿ. ಓಕೆ ಈಗ ಏನ್ ಮಾಡ್ತೀರಾ? ಅಷ್ಟೊತ್ತಿಗೆ ಬಟರ್ ಕುಲ್ಚಾ ರೆಡಿ ಮಾಡ್ಕೋಣ. ಸೊ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ, ಏನೇನ್ ಬೇಕಾಗುತ್ತೆ ಅಂತ ಕಲ್ಸ್ಕೊಂಡು. 1 ಕಪ್ ಮೈದಾಗೆ 1.5 ಕಪ್ ಅಷ್ಟು ಮೊಸರು, ಮೈದಾಗೆ ಮೊಸರು 1 ಕಪ್ ಮೈದಾಗೆ 1.5 ಕಪ್ ಅಷ್ಟು ಮೊಸರು ಬೇಕಾಗುತ್ತೆ. ಆಮೇಲೆ ಉಪ್ಪು, ಆಮೇಲೆ ಸ್ವಲ್ಪ ಸೋಡಾ ಪುಡಿ, ಸೋಡಾ ಅಡಿಗೆ ಸೋಡಾ ನಾವು ಬಳಸ್ತೀವಲ್ಲ ಅದು, ಮತ್ತೆ ಆಮೇಲೆ ಒಂದ್ ಸ್ವಲ್ಪ 1 ಸ್ಪೂನ್ ಅಷ್ಟು ಶುಗರ್, ಶುಗರ್ ಆಮೇಲೆ ಒಂದು 3-2 ಸ್ಪೂನ್ ಅಷ್ಟು ಆಯಿಲ್, ಆಮೇಲೆ ಮತ್ತೆ ಸಾಲ್ಟ್, ಸಾಲ್ಟ್ ಬೇಕಾಗುತ್ತೆ. ಅದಾದ್ಮೇಲೆ ವಾರ್ಮ್ ವಾಟರ್, ಕಲ್ಸಕ್ ಎಷ್ಟಾದ ಬೇಕೋ ಅಷ್ಟು ವಾರ್ಮ್ ವಾಟರ್, ಬೆಚ್ಚಿಗಿರಷ್ಟು ಹಾಕ್ಬಿಟ್ಟು ಕಲ್ಸಿ ಒಂದು 12-13 ಅವರ್ಸ್ ನೆನೆಬೇಕು. ರಾತ್ರಿ ಕಲ್ಸಿ ಬೆಳಗ್ಗೆ ಮಾಡ್ಬೇಕು. ಕಲ್ಸಿ ಇಟ್ಕೊಂಡ್ ಬಂದಿದೀನಿ. ಸೊ ನೆಕ್ಸ್ಟ್ ಅದನ್ನ ನಾನು ಲಟ್ಟಣಿಗೆ ಮತ್ತೆ ಆಮೇಲೆ ಮಣೆ ಕೊಟ್ಟೆ, ಕೈಗೆ ಒಂದ್ ಸ್ವಲ್ಪ ಆಯಿಲ್ ಹಾಕತೀನಿ ಅಂಟಬಾರ್ದಂತ, ಇಟ್ ಅಂಟಬಾರ್ದಂತ. ಎಷ್ಟಾಗುತ್ತೆ ಇದ್ರೊಳಗೆ? ಬಟರ್ ಕುಲ್ಚಾ ಒಂದ್ 3-4 ಆಗ್ಬೋದು ಅಷ್ಟೆ. ಅಷ್ಟೇನಾ? ನಾವೇ 5-6 ತಿಂತೀವಿ. ತೋರಿಸಿ ಯಾಕೆ ಕನ್ಸಿಸ್ಟೆನ್ಸಿ ಇದೆ. ಒಬ್ಬಟ್ಟು ಮಾಡ್ತೀವಲ್ಲ, ಹೂರ್ಣ ತರ ಬರುತ್ತೆ ಸಾಫ್ಟ್, ಯಾಕಂದ್ರೆ ನೆನೆಯೋದ್ರಿಂದ ಮೊಸರಾಗಿರ್ತೀವಲ್ಲ ನೆನೆಯೋದ್ರಿಂದ. ಮಲ್ಲಿ ಚಪಾತಿ ಬಗ್ಗೆ ಎಲ್ಲ ಮಾಡ್ತೀರಾ ನೀವೇನೆ? ಅಮ್ಮ ಮಾಡ್ತಾರ? ತುಂಬಾ ಕಮ್ಮಿ ನೋಡಿದ್ರೆ ಗೊತ್ತಾಗ್ತದೆ. ನೀವ್ ಅಂದ್ರೆ ನಿಮ್ಮ ಅಮ್ಮನ ಕರೆಸಿ ಫಟ್ ಅಂತ ಹೇಳಿ ಒತ್ತಿಸ್ಬಿಟ್ಟು ಮಾಡ್ಕೊಟ್ಬಿಡಿ. ಇದೊಂದೇ ತಲೆನೋವಲ್ಲ ಒತ್ತದು, ಹೆಂಗೋ ಬರುತ್ತೆ. ಪ್ರಾಕ್ಟೀಸ್ ಇದ್ರೆ ಅವ್ರಿಗೆ ಈಸಿ ಆಗುತ್ತೆ. ಪರವಾಗಿಲ್ಲ ಮಾಡಿ, ಹೆಂಗಿರೋ ನಾವೇ ಸಿಗುತ್ತಾನೆ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ. ಸ್ವಲ್ಪ ಹಿಟ್ಟಲ್ಲಿ ಹತ್ಕೊಂಡೆ. ಓಕೆ ಮಾಮೂಲಿ ನಾವು ಲಟ್ಟಿಸ್ತೀವಲ್ಲ, ಲಟ್ಸಿ ಲಟ್ಸಿ ಚಪಾತಿ ತರ ಯಾವ್ಯಾವ ಶೇಪಿಗೆ ಬರುತ್ತೋ ಪರವಾಗಿಲ್ಲ, ಬನ್ನಿ ಯಾವ ಶೇಪ್ ಬಂದ್ರೂ ಪರವಾಗಿಲ್ಲ.
ಕ್ಯಾಪ್ಸಿಕಮ್ ಸ್ವಲ್ಪ ಒಳಗಡೆ ಸ್ವಲ್ಪ ಚೆನ್ನಾಗಿರುತ್ತೆ. ಸಸಿ ಕಾಣ್ಬೇಕಲ್ಲ ಸ್ವಲ್ಪ, ಅದು ಅಂದ್ರೆ ಅದು ಸ್ವಲ್ಪ ಹಾಫ್ ಕುಕ್ ಆಗಿದ್ರೆ ಅದ್ರ ಟೇಸ್ಟ್ ಬೇರೆ ತರ ಬೇರೆ ತರ ಇರುತ್ತಲ್ಲ. ಲೋ ಫ್ಲೇಮ್ ಅಲ್ಲಿ, ಫುಲ್ ಲೋ ಫ್ಲೇಮ್, ಫುಲ್ ಲೋ ಫ್ಲೇಮ್. ನೀರೆ ನೀರೆ ಹೇಳ್ತೀನಿ, ಭಯ ಆಗೋಯ್ತು ನನಗೆ, ಏನಪ್ಪ ನೀರು ತಗೊಳ್ತಾ ಇದೀರಾ ಅಂತ. ಓಕೆ, ನೀರ್ ಹಾಕ್ತಾ ಇದೀರಾ? ಹೌದು ಹೌದು. ಸ್ವಲ್ಪ ಈ ಕ್ಯಾರೆಟ್ ಇದೆಯಲ್ಲ ಅಂಟಬೇಕಲ್ಲ. ಓಕೆ, ನೋಡಿದಿರಾ ಹೋಟ್ಲಲ್ಲಿ ಬಟರ್ ಕುಲ್ಚಾ ಎಲ್ಲ? ಏ ನೋಡಿದೀವಿ, ಕ್ಯಾರೆಟ್ ಈ ತರ ಮಾಡೋದಿಲ್ಲ ನೋಡಿ, ಕೊತ್ತಂಬರಿ ಸೊಪ್ಪು ಬರಿ ಮಾಡಿ ಕೊಟ್ಟಿರೋ ತಿಂದಿದೀರಾ? ಹೌದು ಹೌದು ಹೌದು, ಎಸ್ ಕರೆಕ್ಟ್. ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಕೆ ಕರೆಕ್ಟ್, ಹಿಂಗೆ ಮಾಡಿದ್ರು ಹಿಂಗೆ ಕಾಣ್ತಾ ಇದ್ದು ಸ್ವಲ್ಪ. ಇದು ಇಲ್ಲೇ ಫುಲ್ ಕುಕ್ ಮಾಡಬಾರ್ದು, ಸ್ವಲ್ಪ ಹಾಫ್ ಕುಕ್ ಮಾಡ್ಕೊಂಡು ನಂತರ ಗ್ಯಾಸ್ ಸ್ಟೌವ್ ಮೇಲೆ ಮತ್ತೆ ಇದು ಬೇಯಿಸ್ಕೋಬೇಕು. ನಾವು ರೊಟ್ಟಿ ಎಲ್ಲ ಬೇಯಿಸ್ಕೊಂತೀವಲ್ಲ ಆತರ ಬೇಯಿಸ್ಕೊ, ಸ್ವಲ್ಪ ಕುಕ್ ಆಗ್ಬೇಕಷ್ಟೇ. ಇದು ಸ್ಟೌವ್ ಮಾಡ್ಬೇಕಾದ್ರೆ ಗ್ಯಾಸ್ ಅಲ್ಲಿ ಬಿಸಿ ಬಿಸಿ ಬೇಯಿಸ್ಕೊಂಡು ಅದ್ರ ಮೇಲೆ ಬಟರ್ ಹಾಕೊಂಡ್ರೆ ಆಯ್ತಾ? ಹೋಟೆಲ್ ಹಾಗೆ ಮಾಡೋದಾ ಅಂದ್ರೆ ಅವ್ರದ್ದು ಸೌದೆ ಒಲೆ ಇರುತ್ತೆ ಅವ್ರದ್ದು ಬೇರೆ ತರ, ಬಟ್ ಮನೇಲಿ ಮಾಡೋದು ಇದು ಕೊಡೋದಕ್ಕೋಸ್ಕರನೇ ಗ್ಯಾಸ್ ಅಲ್ಲಿ ಕುಕ್ ಮಾಡ್ಬೇಕು ಅಂತ ಹೇಳಿ. ಸ್ವಲ್ಪ ಎಡ್ಜಸ್ಟ್ ನ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ, ಯಾಕಂದ್ರೆ ಚೆನ್ನಾಗಿ ಗೊತ್ತಿರೋದಿಲ್ಲ ಗಟ್ಟಿ ಹಂಗೆ ಮಧ್ಯ ತಿನ್ ಸೈಡ್ ಬಿಡ್ಬೇಕಾಗುತ್ತೆ. ಮೈದಾ ಅಲ್ವಾ, ಡೈಜೆಸ್ಟ್ ಆಗೋದು ಸ್ವಲ್ಪ ಕಷ್ಟ ಕಷ್ಟ ಕಷ್ಟ. ಇನ್ನೊಂದ್ ಮಾಡ್ಲಾ? ಬೇಡ ಬೇಡ ಸಾಕು, ಓಹೋ ಸಾಕು, ಆಲ್ರೆಡಿ ಮಾಡ್ಬಿಡಿ. ಚಿಕನ್ ಕುಕ್ ಆಗಿದೆ ನೋಡ್ಬೇಕು, ಕುಕ್ ಆಗಿರುತ್ತೆ ನೋಡ್ಬಿಡಿ, ಟೇಸ್ಟ್ ಮಾಡ್ಬಿಡಿ. ಸ್ವಲ್ಪ ಹಾರ್ಡ್ ಆಗಿದೆ, ಹಾರ್ಡ್ ಆಗಿದೆ. ಏನಕ್ಕೆ, ಏನಕ್ಕೆ ಹಾರ್ಡ್ ಆಯ್ತಲ್ಲಿ ಹೇಳಿ, ನೀರು ಹಾಕ್ಬೇಕು ಇನ್ನೊಂದು ಸ್ವಲ್ಪ? ಇಲ್ಲ, ಛೇ ಛೇ, ಯಾವಾಗ ನೀವು ಒಂದೇ ಸರಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತೀರ ಅಲ್ಲಿ ಹಾರ್ಡ್ ಆಗ್ಬಿಡುತ್ತೆ. ನೀರಲ್ಲಿ ಕುಕ್ ಮಾಡಿ ಆಮೇಲೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಹಾರ್ಡ್ ಆಗ್ತಾರಲ್ಲ. ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸ್ವಲ್ಪ ಉಪ್ಪು ಅವಾಗ್ಲೇ ಹಾಕಿದ್ದೀನಿ, ಒಂಚೂರು ಲಾಸ್ಟ್. ಸಣ್ಣದಾಗಿ ಹೆಚ್ಕೊಂಡಿರೋ ಶುಂಠಿ ಸ್ವಲ್ಪ, ಬೈ ಬೈ ಕರಮ್ ಕರಮ್ ಅಂತ ಇರುತ್ತೆ. ನೆಕ್ಸ್ಟ್ ಕಸ್ತೂರಿ ಮೇತಿ, ಇದು ಕಸ್ತೂರಿ ಮೇತಿ, ಇದನ್ನ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಬೇಕು ಟೇಸ್ಟ್ ಇದಾಗುತ್ತೆ. ಈಗ ಲಾಸ್ಟ್ಗೆ ಬಟರ್. ಓಹೋ, ಜಾಸ್ತಿ ಹಾಕ್ಲ? ಅಯ್ಯೋ ಬೇಡ, ಬೇಡ, ಡಯಟ್ ಫುಲ್ಲು ಡಯಟ್, ನಾನು ಯಾವಾಗಲೂ ಡಯಟ್ ಅಲ್ಲೇ ಇರ್ತೀನಿ. ಕೊತ್ತಂಬರಿ ಸೊಪ್ಪು ಸ್ಟಾರ್ಟಿಂಗ್ ಹಾಕೊಂಡಿದ್ವಿ, ಇದು ಟೇಸ್ಟಿಗೆ ಅಷ್ಟೇ. ಎಲ್ಲಾರ್ಗ ಏನಾಗ್ಬಿಟ್ಟಿದೆ ಅಂದ್ರೆ ಫೈನಲ್ ಕೊತ್ತಂಬರಿ ಹಾಕ್ಬಿಟ್ರೆ ಮುಗಿತು ಅಂದ್ಬಿಟ್ಟು ಜಾಸ್ತಿ ಸೊಪ್ಪು ಹಾಕ್ಬಿಡ್ತಾರೆ. ಅದ್ ಹೆಂಗಿರ್ತಂದ್ರೆ ಆ ಒರಿಜಿನಲ್ ಏನ್ ಮಾಡಿದ್ರು ಮುಚ್ಚೋಗ್ಬಿಡುತ್ತೆ, ಅದ್ರ ಫ್ಲೇವರ್ ಕಾಣ್ತಾ ಇರುತ್ತೆ. ಇದಾಗಿದೆ ಅನ್ಕೊಂತೇನೆ. ಆಗಿದೆಯಾ? ಫಸ್ಟ್ ಕಡಾಯಿ ನೀವೇ ಯೂಸ್ ಮಾಡ್ತಾ ಇದೀರಾ? ಕಡಾಯಿ ತಂದಿಟ್ಟಿದ್ವಿ, ನೋಡ ಕಡಾಯಿ ಚಿಕನ್ ಯಾರು ಮಾಡ್ತಾರೋ ಅವ್ರಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಕಡಾಯಿ ಚಿಕನ್ ಮತ್ತೆ ಬಟರ್ ಕುಲ್ಚಾ ರೆಡಿ ಆಗಿದೆ. ಥ್ಯಾಂಕ್ ಯು ಭೂಮಿಕಾ. ಭೂಮಿಕಾ ಅವರು ಹಾಸನದಿಂದ ಇಲ್ಲಿಗೆ ಬಂದು ಒಳ್ಳೆ ಕಡಾಯಿ ಚಿಕನ್ ಮಾಡಿ ತೋರಿಸಿದ್ದಾರೆ. ಕಡಾಯಿ ಚಿಕನ್ ಜೊತೆಗೆ ಕಡಾಯಿ ಚಿಕನ್ ಯಾರು ತಿಂತೀರಪ್ಪ ನೋಡಿ, ಒಂದು ಬಟರ್ ಕುಲ್ಚಾನ ಮಾಡ್ಕೊಡ್ತೀನಿ, ಅದನ್ನು ಮಾಡ್ಕೊಂಡು ತಂದು ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ ನಮಗೆ. ಫಸ್ಟ್ ಕ್ಲಾಸ್ ರೆಡಿ ಮಾಡಿದ್ದಾರೆ. ಓಕೆ, ಇಷ್ಟೊಂದು ಚೆನ್ನಾಗಿದೆ, ತಿಂದರೆ ಖಾಲಿ ಆಗುತ್ತೆ, ಆಮೇಲೆ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ, ನೋಡ್ತಿದ್ದವ್ರಿಗೆ ತೋರಿಸ್ಬೇಕಾಗುತ್ತೆ. ಒಂದ್ಸರಿ ತೋರಿಸ್ತಾ ಇದೀವಿ ಭೂಮಿಕಾ ಅವ್ರು ಮಾಡಿದಂಥ ಕಡಾಯಿ ಚಿಕನ್ ಅನ್ನ ನೋಡ್ಕೊಳ್ಳಿ. ಕಡಾಯಿ ಚಿಕನ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ, ನಂತರ ಬಾಣಲಿಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಚಿಕನ್ ಹಾಕಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಳ್ಳಿ. ನಂತರ ಈರುಳ್ಳಿ, ಟೊಮ್ಯಾಟೊ, ನೀರು, ಉಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ, ಧನಿಯಾ ಪುಡಿ,
ಗರಂ ಮಸಾಲ, ಕಾಳು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿ. ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ ಚಿಕನ್, ಮೊಸರು, ನೀರು, ರುಬ್ಬಿಕೊಂಡ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಆಮೇಲೆ ದಪ್ಪ ಮೆಣಸಿನಕಾಯಿ, ಶುಂಠಿ, ಕಸೂರಿ ಮೇತಿ, ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಡಾಯಿ ಚಿಕನ್ ರೆಡಿ ಟು ಟೇಸ್ಟ್. ಸಕ್ಕತ್ತಾಗಿದೆ, ಬಟ್ರಕುಲ್ ಚಮಚ ಅದ್ಭುತವಾಗಿದೆ, ಗ್ರೇವಿನೂ ಕೂಡ. ಕಡಾಯಿ ಚಿಕನ್ ಚೆನ್ನಾಗಿದೆ ಅನ್ಕೊಂಡೆ, ಬಟರ್ ಕುಲ್ಚಾ ತಿಂದ್ರೆ ಬಟರ್ ಕುಲ್ಚಾ ಇನ್ನೂ ಚೆನ್ನಾಗಿದೆ ಅನ್ನಿಸ್ತು. ಅದ್ಭುತವಾಗಿದೆ. ಥ್ಯಾಂಕ್ ಯು ಹಾಸನ್ನಿಂದ ಅಷ್ಟು ದೂರದಿಂದ ಬಂದಿದ್ದೀರಾ. ಅಮ್ಮನಿಗೆ ತಮ್ಮನಿಗೆ ಇಬ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡಿ. ಹಾಸನ್ ಬಂದಾಗ ಅದೇನೋ ಅಡಿಗೆ ಮಾಡ್ಕೊಡ್ತೀವಿ ಅಂತೆಲ್ಲ ಮಾಡ್ಕೊಡಿ. ನಾಟಿ ಕೋಳಿ ಸರ್ ಶಾವ್ಗೆ. ಓಕೆ, ಕಾಯ್ತಾರ್ತೀವಿ ಭೂಮಿಕಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ, ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ